ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಮನೆಯಲ್ಲೇ ಸ್ಪ್ರಿಂಗ್ ರೋಲ್ ಶೀಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಅದಕ್ಕೆ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು 1.5 ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊತ ಇದ್ದೀನಿ. 1 ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊಂಡು ತುರಿದಿರೋಂಥ ಬೀಟ್ರೂಟ್ 1/2 ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದು ಚೆನ್ನಾಗಿ ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಅದು ಬೀಟ್ರೂಟ್ ಕಂಟೆಂಟ್ ಎಲ್ಲ ವಾಟರಲ್ಲಿ ಬಿಟ್ಕೋಬೇಕು. ಆ ಥರ 5 ನಿಮಿಷ ಆದಮೇಲೆ ಅದನ್ನು ಒಂದು ಬೌಲ್ಗೆ ಸೋಸ್ಕೊಂಡು ನಾವು ವಾಟರನ್ನು ತೆಗೆದಿಟ್ಕೋಬೇಕು. ನೀವು ಬೀಟ್ರೂಟ್ ಬೇಕಿಲ್ಲ ಅಂದರೆ ನಾರ್ಮಲ್ ವಾಟರಲ್ಲಿ ಕೂಡ ಇದೇ ಮೆಥಡನ್ನು ಮಾಡ್ಕೋಬೋದು. ನಾನು ಡಿಫ್ರೆಂಟಾಗಿರಲಿ ಅಂತ ಬೀಟ್ರೂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಕಲರ್ಫುಲ್ಲಾಗಿರುತ್ತೆ ಅಂತ. ನಿಮಗೆ ಪ್ಲೇನ್ ಬೇಕಂದರೆ ನೀವು ಪ್ಲೇನ್ ವಾಟರಲ್ಲಿ ಕೂಡ ಮಾಡ್ಕೋಬೋದು, ನಾರ್ಮಲ್ ಶೀಟ್ಸ್ ಆಗುತ್ತೆ. ನೋಡಿ, ಈ ಥರ ವಾಟರನ್ನು ತೆಗೆದಿಟ್ಕೊಂಡ್ಮೇಲೆ ನಾವು ಅದು ಕೂಲ್ ಟೆಂಪ್ರೇಚರ್ ಬಂದಮೇಲೆ ನಾವು ಹಿಟ್ಟನ್ನು ಕಲಸ್ಕೋಬೇಕು. 1.5 ಕಪ್ ಮೈದಾ ತೊಗೊಂಡಿದ್ದೀನಿ, ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಆಯಿಲ್, 1.5 ಸ್ಪೂನ್ ಅಷ್ಟು ಆಯಿಲ್. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬೀಟ್ರೂಟ್ ವಾಟರ್ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನಾವು ಚಪಾತಿ ಡೋ ಹೇಗೆ ಕಲಸ್ಕೊತೀವಲ್ಲ ಅದೇ ರೀತಿ ಇದನ್ನು ಕಲಸ್ಕೋಬೇಕು. ನೋಡಿ, ಕಲರ್ ಪಿಂಕ್ ಕಲರ್ ಬರ್ತಾ ಇದ್ದಲ್ಲ, ಅದಕ್ಕೆ ನಾನು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ನೀವು ಈ ಶೀಟ್ಸನ್ನು ಮನೆಯಲ್ಲೇ ಮಾಡಿ ಈಸಿಯಾಗಿ ಮಾಡಿ ಬೇಗ ಬೇಗನೆ ಮಾಡ್ಕೋಬೋದು. ಹೊರಗಿಂದ ತರೋವಂಥ ನೆಸೆಸರಿ ಇರಲ್ಲ, ಅದಕ್ಕೆ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಿ ಕಲಸಿಟ್ಕೊಂಡ್ಮೇಲೆ ಈ ಥರ ಸಾಫ್ಟಾಗಿ ಕಲಸ್ಕೋಬೇಕು ಅದನ್ನು. ಅದನ್ನು ಸ್ವಲ್ಪ ಆಯಿಲಿಂದ ಗ್ರೀಸ್ ಮಾಡಿಬಿಟ್ಟು ನಾವು 1 ಗಂಟೆ ಅಷ್ಟು ನೆನೆಸೋಕ್ಕೆ ಬಿಡಬೇಕು. ಅಟ್ಲೀಸ್ಟ್ 1/2 ಅವರ್ ಆದರೂ ನಾವು ಅದನ್ನು ನೆನೆಯೋಕ್ಕೆ ಬಿಡಬೇಕು. ಮೈದಾ ಇರುತ್ತಲ್ಲ, ಸೊ ನೆನೆದಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಸ್ಪ್ರಿಂಗ್ ರೋಲ್ಸ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ನಾವು 1 ವೀಕ್ ಆದರೂ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. 1 ವೀಕಿಂದ 15 ಡೇಸ್ವರೆಗೂ ನಾವು ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಪೂರಿ ಸೈಜಷ್ಟು ನಾನು ಬಾಲ್ಸ್ ಮಾಡ್ಕೊತ ಇದ್ದೀನಿ. ಇವಾಗ ಪುಲ್ಕ ಅಥವಾ ಪೂರಿಸ್ ಮಾಡ್ತೀವಲ್ಲ ಆ ಸೈಜಲ್ಲಿ ಒಂದೇ ಸಲ 3 ಶೀಟ್ಸನ್ನು ಮಾಡ್ಕೊಳ್ಳೋದು ಹೇಗಂತ ತೋರಿಸ್ತೀನಿ, ನೋಡ್ತಾ ಇರಿ. ಇದನ್ನು ಚಿಕ್ಕದಾಗಿ ಫಸ್ಟು ಒತ್ಕೋಬೇಕು. ನಾನು ಹೇಳಿದ್ನಲ್ಲ ಪೂರಿ ಸೈಜ್ ಅಂತ, ಆ ಪೂರಿ ಅಥವಾ ಪುಲ್ಕ ಸೈಜ್ ಅಷ್ಟು ಒತ್ಕೋಬೇಕು 3 ಬಾಲ್ಸನ್ನು. ಅದನ್ನು ಆಯಿಲ್ ಹಾಕಬೇಕು ಒಂದು ಶೀಟ್ ಮೇಲೆ. ನೋಡಿ, ಈ ಥರ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಅದೇ ಮೈದಾ ಹಿಟ್ಟಿರುತ್ತಲ್ಲ ಅದನ್ನು ಸ್ಪ್ರಿಂಕಲ್ ಮಾಡಿ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಥಿನ್ನಾಗಿ ಬರುತ್ತೆ ಶೀಟ್ಸ್. ನಮಗೆ ಎಷ್ಟು ಪಾಸಿಬಲ್ ಇರುತ್ತೋ ಅಷ್ಟು ಥಿನ್ನಾಗಿ ಶೀಟ್ಸ್ ಬರೋಕ್ಕೆ ಪಾಸಿಬಲ್ ಆಗುತ್ತೆ. ನೋಡಿ, ಈ ಥರ ಒಂದ್ರ ಮೇಲೊಂದು ಹಾಕ್ಕೊಂಡು 3 ಒಂದೇ ಸಲ ಮಾಡ್ಕೋಬೇಕು ಈ ಥರ. ನೋಡಿ, ಇದನ್ನು ಮೈದಾ ಹಿಟ್ಟು ಹಚ್ಚಿಬಿಟ್ಟು ನಾವು ಚೆನ್ನಾಗಿ ನಮ್ಗೆ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ತಿನ್ನಾಗಿ ನಾವು ಇದನ್ನು ಒತ್ಕೋಬೇಕು. ಸ್ವಲ್ಪ ನೀಟಾಗಿ ನಿಧಾನವಾಗಿ ಒತ್ಕೋಬೇಕು, ರಿಂಕಲ್ಸ್ ಏನು ಬರಬಾರ್ದು. ಸೊ ನಾವು ನಿಧಾನವಾಗಿ ಒತ್ಕೋಬೇಕಾಗತ್ತೆ. ನೋಡಿ, ನಿಮ್ಗೆ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗಿಲ್ಲಿ ನಾವು ಅದನ್ನು ಒತ್ಕೋಬೇಕು. ನೋಡಿ, ಇಷ್ಟು ತೆಳ್ಳಗೆ ಒತ್ಕೊಂಡಿದ್ದೆ ನಾನು. ಇದನ್ನು ನಾವು ಹಂಚ್ಮೇಲೆ ಬಿಸಿ ಮಾಡಿ ಅದನ್ನು ಫ್ರೈ ಮಾಡಬೇಕು. ಇದನ್ನು ನಾವು ಜಾಸ್ತಿ ಫ್ರೈ ಮಾಡುವಂಥ ನೆಸೆಸರಿ ಏನಿಲ್ಲ. ಒಂದು ಸ್ವಲ್ಪ ಬಬಲ್ಸ್ ಬರೋಕ್ಕಿಂತ ಮುಂಚೆನೇ ನಾವು ತೆಗೆದುಬಿಟ್ರೂ ಆಗೋಗುತ್ತೆ. ನೋಡಿ, ಬಬಲ್ಸ್ ಇನ್ನೂ ಬರ್ತಾ ಇಲ್ಲ, ಚಿಕ್ಕ ಚಿಕ್ಕದಾಗಿರೋ ಸ್ಟಾರ್ಟ್ ಆಗಿದೆ. ಸೊ ಈ ಲೆವೆಲಲ್ಲಿ ನಾವು ಅದನ್ನು ತೆಗೆದಿಟ್ಕೋಬೇಕು. ಜಾಸ್ತಿ ಸುಡೋದು, ರೆಡ್ ಕಲರ್ ಬರೋದೇನು ಬೇಡ, ಇಷ್ಟು ಬಂದರೆ ಸಾಕು. ಅದು ಬಿಸಿ ಇರುವಾಗಲೇ ನಾವು ಅವನ್ನು ಶೀಟ್ಸನ್ನು ಡಿವೈಡ್ ಮಾಡ್ಕೋಬೇಕು. ಅದು ತಣ್ಣಗಾದರೆ ಮತ್ತೆ ಶೀಟ್ಸ್ ಬಿಟ್ಕೊಳ್ಳಲ್ಲ ಬೇರೆ ಬೇರೆ. ಸೊ ನಾವು ಅದು ಬಿಸಿ ಇದ್ದಾಗಲೇ ಈ ಥರ ಶೀಟ್ಸ್ ಬಿಡಿಸ್ಕೋಬೇಕು. ನೋಡಿ, ಈ ಥರ ರೆಡಿ ಆಗುತ್ತೆ ಶೀಟ್ಸ್. ನೋಡಿ, ಎಷ್ಟು ತೆಳ್ಳದಾಗಿ ಬಂದಿದೆ. ಒಂದೇ ಸಲ ಮಾಡಿದರೆ 3 ಶೀಟ್ಸ್ ರೆಡಿ ಆಗಿಬಿಡುತ್ತೆ, ಫಾಸ್ಟ್ ಕೂಡ ಆಗುತ್ತೆ. ಈ ಥರ ಶೀಟ್ಸ್ ರೆಡಿ ಮಾಡಿಟ್ಕೊಂಡು ನಾವು ಸ್ಪ್ರಿಂಗ್ ರೋಲ್ ಯಾವಾಗ ಬೇಕಿದ್ದರೂ ಅವಾಗ ಮಾಡ್ಕೋಬೋದು. ಇವಾಗ ಗೆಸ್ಟ್ ಯಾರಾದರೂ ಬಂದರೆ ನಾವು 2 ಡೇಸ್ ಬಿಫೋರ್ ಆದರೂ ಈ ಶೀಟ್ಸ್ ರೆಡಿ ಮಾಡಿಟ್ಕೊಂಡ್ರೆ ಸ್ಪ್ರಿಂಗ್ ರೋಲ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ಎಷ್ಟು ತೆಳ್ಳದಾಗಿ ಬಂದಿದೆ. ಇದನ್ನು ನಾವು ಬೇಕಿದ್ದರೆ ಸ್ಕ್ವೇರ್ ಶೇಪಲ್ಲಿ ಕೂಡ ನಾವು ಕಟ್ ಮಾಡ್ಕೋಬೋದು. ನಮ್ಗೆ ಯಾವ ಶೇಪ್ ಬೇಕೋ ನಮ್ಗೆ ಆ ಶೇಪಲ್ಲಿ ನಾವು ಶೀಟ್ಸನ್ನು ರೆಡಿ ಮಾಡಿ ಸ್ಟೋರ್ ಮಾಡ್ಕೋಬೋದು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.